ಮತ್ತಿಗೋಡು ಕ್ಯಾಂಪ್ ನಲ್ಲಿ ನಮ್ಮ ಅಭಿಮನ್ಯು ಅಂದ್ರೆ ನಮ್ಮ ಒಂದು ಕ್ಯಾಪ್ಟನ್ ಆರಾಮಾಗಿ ಚಿಲ್ ಮಾಡ್ತಾ ಇದನ್ನ ನೋಡ್ತಾ ಇರ್ಬೋದು. ಸೊ ಸದ್ಯಕ್ಕೆ ಮದ ಇನ್ನ ಕೂಡ ಇದೆ, ಅದಕ್ಕೋಸ್ಕರ ಇತನನ್ನ ಸ್ವಲ್ಪ ದೂರದಲ್ಲಿಯೇ ಕಟ್ ಹಾಕಿರ್ತಾರೆ. ಮಾಮೂಲಿಯಂತೆ ಅಲ್ಲೊಂದು ಸರೌಂಡಿಂಗ್ ಇರುತ್ತಲ್ಲ, ಎಲ್ಲ ಆನೆಗಳ ಒಂದು ನೋಡುವಂತ ಜಾಗ ಇರುತ್ತಲ್ಲ, ಅಲ್ಲಿ ಅಭಿಮನ್ಯು ನಿಂತ್ಕೋತಾ ಇಲ್ಲ, ಅತನನ್ನ ದೂರದಲ್ಲಿ ಕಟ್ ಹಾಕಿರ್ತಾರೆ. ಇನ್ನಾಸ ಮಸ್ತು ಇದೆ ಅಂತ ಭೀಮನನ್ನ ನೋಡಬಹುದು, ಜೊತೆಗೆ ಬೇರೆ ಬೇರೆ ಆನೆಗಳನ್ನು ಕೂಡ ನೋಡಬಹುದು. ಇವತ್ತು ಭಾನುವಾರ ಆದಂತ ಕಾರಣ ಮತ್ತಿಗೋಡು ಕ್ಯಾಂಪ್ ನಲ್ಲಿ ಜನರು ಜಾಸ್ತಿ ಇದ್ರು, ಮಳೆ ಬರ್ತಾ ಇದ್ರು ಕೂಡ ಅದನ್ನ ಲೆಕ್ಕಿಸದೆ ನಮ್ಮ ಒಂದು ಪ್ರಾಣಿಗಳನ್ನ, ನಮ್ಮ ಒಂದು ಸಾಕಾನೆಗಳನ್ನ ನೋಡ್ಬೇಕು ಅಂತ ಸಾಕಷ್ಟು ಜನರು ಕೂಡ ಬರ್ತಾರೆ. ಛತ್ರಿಯನ್ನ ಹಿಡಿದುಕೊಂಡು ಬಂದು ಜನರೆಲ್ಲರೂ ಕೂಡ ನಮ್ಮ ಒಂದು ಪ್ರೀತಿಯ ಆನೆಗಳನ್ನ ನೋಡಿ ತುಂಬಾನೇ ಖುಷಿ ಪಡ್ತಾರೆ, ಫೋಟೋವನ್ನ ತೆಗೆದುಕೊಳ್ತಾರೆ. ನಮ್ಮ ಭೀಮ ಮುದ್ದು ಭೀಮನನ್ನ ಬೇರೆ ರಾಜ್ಯಕ್ಕೆ ಕಳಿಸುತ್ತಾರೆ ಅನ್ನುವಂತ ಸುದ್ದಿಗಳು ಕೂಡ ನಾವು ಕೇಳ್ತಾ ಇದ್ವಿ, ನೋಡ್ತಾ ಇದ್ವಿ. ಸದ್ಯಕ್ಕೆ ಅದನ್ನ ಬ್ರೇಕ್ ಹಾಕಿದ್ದಾರೆ, ಸದ್ಯಕ್ಕೆ ಕ್ಯಾನ್ಸಲ್ ಅಂತ ಕೂಡ ಹೇಳ್ತಾ ಇದ್ದಾರೆ. ನೋಡ್ಬೇಕಿದೆ, ಒಟ್ಟಿನಲ್ಲಿ ಭೀಮನಂತೂ ಕಳಿಸೋದಿಲ್ಲ, ಕಳಿಸಿದ್ರೆ ಬಹುಶಃ ಬೇರೆ ಆನೆ ಬಗ್ಗೆ ಮೀಟಿಂಗ್ ನಡೆದ್ರು ನಡೀಬಹುದು, ಅದ್ರ ಬಗ್ಗೆ ಮುಂದಿನ ಅಪ್ಡೇಟ್ ಗಳಲ್ಲಿಯೂ ಕೂಡ ಗೊತ್ತಾಗುತ್ತೆ. ಸದ್ಯಕ್ಕೆ ಏಕಲವ್ಯ ಸಹ ನೋಡ್ತಾ ಇರ್ಬೋದು, ನಮ್ಮ ಒಂದು ಮೂಡಿಗೆರೆ ಭಾಗದಲ್ಲಿ ಹಿಡಿದಂತ ಆನೆ ಏಕಲವ್ಯ, ತುಂಬಾನೇ ಅದ್ಭುತವಾದಂತ ಆನೆ. ನಮ್ಮ ಇದೇ ಅಭಿಮನ್ಯು ಟೀಮ್ ಹಿಡಿದಿದ್ದು ಏಕಲವ್ಯನನ್ನ, ತುಂಬಾ ಚೆನ್ನಾಗಿರುವಂತ ಆನೆ. ಭೀಮ ಆಗಿರ್ಬೋದು, ಮಹೇಂದ್ರ ಆಗಿರ್ಬೋದು, ಅಭಿಮನ್ಯು, ಸೊ ಕಂಪ್ಲೀಟ್ ನಮ್ಮ ಒಂದು ಎಲ್ಲ ಆನೆಗಳು ಮತ್ತಿಗೋಡು ಕ್ಯಾಂಪ್ ನಲ್ಲಿ ತುಂಬಾ ಚೆನ್ನಾಗಿ ಇದ್ದಾವೆ. ಈಗ ಮಳೆಗಾಲ ಶುರುವಾಗಿರುವಂತಹ ಕಾರಣ ಜನರು ಕೂಡ ಬರ್ತಾ ಇದ್ದಾರೆ, ಅದರಲ್ಲಿ ಕ್ಯಾಂಪ್ ನಲ್ಲಂತೂ ತುಂಬಾ ಚೆನ್ನಾಗಿ ಆಕರ್ಷಣೆಯಾಗಿದೆ, ಬಹಳಷ್ಟು ಚೆನ್ನಾಗಿ ಆನೆಗಳು ಕೂಡ ಇದ್ದಾವೆ. ಇಲ್ಲಿಯ ತನಕ ಅಭಿಮನ್ಯು ಸಾಕಷ್ಟು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾನೆ, ಈಗ ಸದ್ಯಕ್ಕೆ ರೆಸ್ಟ್ ಅನ್ನ ಕೊಟ್ಟಿರುವುದು ನಿಜಕ್ಕೂ ಕೂಡ ಒಂದು ಒಳ್ಳೆಯ ವಿಚಾರ. ಜೊತೆಗೆ ಮಳೆಗಾಲದಲ್ಲಿ ಯಾವುದೇ ರೀತಿಯ ಕಾರ್ಯಾಚರಣೆ ಮಾಡೋದಿಲ್ಲ, ಯಾಕೆಂದ್ರೆ ಅಲ್ಲಿ ಡಾರ್ಟ್ ಮಾಡೋಕ್ಕೂ ಆಗೋದಿಲ್ಲ, ಮಳೆ ಇದ್ದಂತ ಟೈಮ್ ನಲ್ಲಿ ಅದು ಇದೆಯಲ್ಲ ಅದು ಪವರ್ ಇರುತ್ತಲ್ಲ ಅದು ಹಿಡಿಯೋದಿಲ್ಲ, ಸೊ ಹೀಗಾಗಿ ಯಾವುದೇ ರೀತಿ ಕಾರ್ಯಾಚರಣಕ್ಕೆ ಮುಂದೋಗೋದಿಲ್ಲ ನಮ್ಮ ಒಂದು ಮಳೆಗಾಲದಲ್ಲಿ. ಸೊ ಹೀಗಾಗಿ ಎಲ್ಲ ಆನೆಗಳಿಗೂ ಕೂಡ ರೆಸ್ಟ್ ಇದಾವೆ. ಕ್ಯಾಂಪ್ ನಲ್ಲಿ ಎಲ್ಲ ಆನೆಗಳನ್ನು ಕೂಡ ನೋಡಬಹುದು, ಎಲ್ಲ ಆನೆಗಳು ಕೂಡ ಕಾಣ ಸಿಗುತ್ತೆ, ಭೀಮ ಆಗಿರ್ಬೋದು ಎಲ್ಲವೂ ಕೂಡ. ಸೊ ಅದಕ್ಕೆ ಭೀಮನನ್ನ ನೋಡಕ್ಕೆ ತುಂಬಾ ಜನ ಹೋಗ್ತಿರ್ತಾರೆ, ಅಷ್ಟರ ಮಟ್ಟಿಗೆ ಈ ಒಂದು ಚಿಕ್ಕ ವಯಸ್ಸಿನಲ್ಲಿ ಎಷ್ಟರ ಮಟ್ಟಿಗೆ ಹೆಸರು ಮಾಡಿದ್ದಾನೆ, ಜೊತೆಗೆ ಎಂತ ಒಂದು ಹೈಟ್ ಅನ್ನ ಕಾಪಾಡ್ಕೊಂಡಿದ್ದಾನೆ.